ಕೊಟ್ಟನಾಡು ಚಿತ್ರದುರ್ಗದ ಹಿರಿಯೂರು ರಣಕಣ ಕಾವೇರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಡಿ ಸುಧಾಕರ್ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಕ್ಷೇತ್ರದ ಮರಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತಭೇಟೆ ನಡೆಸಿದರು. ಕಾಂಗ್ರೆಸ್ಗೆ ಮತ ಹಾಕುವಂತೆ ಮನವಿ ಮಾಡಿದರು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಈ ಒಂದು ಪಂಚಾಯತಿಯಲ್ಲಿ ನೀವೇ ನೋಡಿದ್ರೆ ಯಾವ ರೀತಿಯಾಗಿ ಜನರ ಸ್ಪಂದನೆ ಇದೆ, ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲೆ ಬೀಸಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಜಾತ್ಯತೀತವಾಗಿ ಎಲ್ಲ ವರ್ಗದ ಜನ, ಎಸ್ ಸಿ ಎಸ್ಟಿ ಇರ್ಬೋದು, ಹಿಂದುಳಿದ ವರ್ಗ, ಮೈನಾರಿಟಿ, ಎಲ್ಲ ವರ್ಗದ ಜನ ಇವತ್ತು ಬೇಸತ್ತಿ ಈ ಬಿಜೆಪಿಯ ಭ್ರಷ್ಟ ಸರ್ಕಾರದಿಂದ ಇವತ್ತು ಕಾಂಗ್ರೆಸ್ ಕಡೆ ಮುಖ ಮಾಡ್ತಿರತಕ್ಕಂಥದ್ದು ಸತ್ಯ. ಇದರ ಹಿನ್ನೆಲೆಯಲ್ಲಿ ರೆಸ್ಪಾನ್ಸು ಹಿರಿಯೂರು ತಾಲೂಕು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಈ ರಾಷ್ಟ್ರದ ಮಾಜಿ ಪ್ರಧಾನಿ ಶ್ರೀಮತಿ ದಿವಂಗತ ಇಂದಿರಾಗಾಂಧಿಯವರ ಮೊಮ್ಮಗಳು ಈ ರಾಷ್ಟ್ರಕ್ಕೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಅಂಥವರ ಮೊಮ್ಮಗಳು ದಿವಂಗತ ರಾಜೀವ್ ಗಾಂಧಿಯವರ ಸುಪುತ್ರಿಯವರು ನಮ್ಮ ಹಿರಿಯೂರು ಪಟ್ಟಣಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತಾನೆ. ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಚುನಾವಣಾ ಪ್ರಚಾರಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ತಾಲೂಕಿನ ಜನ ಅವರ ಮಾತುಗಳನ್ನು, ಅವ್ರನ್ನ ಇಂದಿರಾಗಾಂಧಿಯವರ ವಂಶಸ್ಥರನ್ನು, ನೆಹರು ಅವರ ಕುಟುಂಬವನ್ನು ನೋಡಿ